ಪಟ್ಟಣದ ಮೂಲಭೂತ ಸೌಲಭ್ಯಗಳಿಗಾಗಿ 3 ಕೋಟಿ ಕಾಮಗಾರಿಗೆ ಸಚಿವರಿಂದ ಚಾಲನೆ. ಗುಡಿ ಬಂಡೆ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ 3 ಕೋಟಿ ಕಾಮಗಾರಿಗೆ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅಧಿಕಾರಿಗಳು ಕಾಮಗಾರಿಗೆ ಚಾಲನೆ ನೀಡಿದರು. ರಾಜ್ಯದಲ್ಲಿ ಅತಿ ಹಿಂದುಳಿದ ಹಾಗೂ ಚಿಕ್ಕ ತಾಲೂಕು ಮತ್ತು ಕೇಂದ್ರವಾದ ಗುಡಿ ಬಂಡೆ ಪಟ್ಟಣದಲ್ಲಿ ಮೂಲಭೂತ ಸೌಲಭ್ಯಕ್ಕಾಗಿ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ 300 ಲಕ್ಷ ಮಂಜೂರಾತಿ ನೀಡಲಾಗಿದ್ದು, 6 ಪ್ಯಾಕೇಜ್ಗಳಲ್ಲಿ 90 ದಿನಗಳ ಅವಧಿಯಲ್ಲಿ ಕಾಮಗಾರಿ ಕೆಲಸ ಪೂರ್ಣಗೊಳ್ಳಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಅವರು ಬುಧವಾರ ತಡವಾಗಿ ರಾತ್ರಿ 8 ಗಂಟೆಗೆ ಪಟ್ಟಣಕ್ಕೆ ಆಗಮಿಸಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಕಾಮಗಾರಿ ಚಾಲನೆಗೆ ಗುದ್ದಲಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಈ ಅನುದಾನದಲ್ಲಿ ರಸ್ತೆ, ಚರಂಡಿ, ಮನೆ ನೀರು, ಕೊಯ್ಲಾ, ಗ್ರಿಲ್ ಕಾಮಗಾರಿ, ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ಮಾಣವಾಗಲಿದ್ದು, ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಎಂದು ಅಧಿಕಾರಿಗಳಿಗೆ ಹಾಗೂ ಕಾಮಗಾರಿ ಗುತ್ತಿಗೆದಾರರಿಗೆ ಸಲಹೆ ನೀಡಿದರು. ಗುಡಿಬಂಡೆ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯ ಸ್ವಲ್ಪ ಈ ಕಡೆ ಸರ್ ಚರಂಡಿಗಳು ಇಲ್ಲ, ಲೈಟ್ಗಳು ಇಲ್ಲ ಸರ್. 3 ಕೋಟಿ ಹಾಕಿದ್ದಾರೆ, ಆದಷ್ಟು ಬೇಗ ಸರ್. 3 ಕೋಟಿ ಅದಕ್ಕೆ ಪೂಜೆ ಮಾಡಿದೀವಲ್ಲ ಸರ್. ಮೂಲಭೂತ ಸೌಕರ್ಯ ಅಂದ್ರೆ ಈ ಊರಿಗೆ ಬಹಳ ದೊಡ್ಡದೇ. ಹೌದು ಸರ್. ಅನುದಾನ ರಾಜ್ಯ ಸರ್ಕಾರದಿಂದ 3 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಕ್ಷೇತ್ರದ ಶಾಸಕರು, ಈ ಕ್ಷೇತ್ರದ ಶಾಸಕರು ಅದನ್ನೆಲ್ಲ ಕೂಡ ವಿಶೇಷವಾಗಿ ಕಾಂಕ್ರೀಟ್ನಿಂದ ಇವತ್ತು ಚರಂಡಿ ವ್ಯವಸ್ಥೆಯನ್ನು ಮತ್ತು ಕೆಲವು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೆತ್ಕೊಂಡಿದ್ದಾರೆ. ಅದನ್ನು ಇವತ್ತು ಗುದ್ದಲಿ ಪೂಜೆ ಮಾಡಲಿಕ್ಕೆ ನಾವು ಮತ್ತು ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ನಮ್ಮೆಲ್ಲ ಜಿಲ್ಲಾಡಳಿತ ಬಂದು ಇವತ್ತು ಶಂಕುಸ್ಥಾಪನೆ ನಾವು ಮಾಡಿದ್ದೀವಿ. ಬಹುಶಃ ಗುಡಿಬಂಡೆನ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಒಂದು ಸುಂದರ ನಗರ ಮಾಡಬೇಕು ಅನ್ನೋಂಥ ನಾಯಕಲ್ಪ ಏನಿದೆ ಅದಕ್ಕೆ ಇವತ್ತು ನಾಂದಿಯನ್ನು ಆಡುವಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, MLC Y ನಾರಾಯಣಸ್ವಾಮಿ, ಜಿಲ್ಲಾಧಿಕಾರಿ ಆರ್ ಲತಾ, CEO ಬಿ ಪೌಜಿಯಾ ತರನ್ನು, SPGK ಮಿಥುನ್ ಕುಮಾರ್, ಜಿಲ್ಲಾ BJP ಅಧ್ಯಕ್ಷ ರಾಮಲಿಂಗಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿ, ಉಪಾಧ್ಯಕ್ಷ ಬೈರಾರೆಡ್ಡಿ, ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಅಧಿಕಾರಿಗಳು ಇದ್ದರು. ಗುಡಿಬಂಡೆ ವರದಿಗಾರರು ನಾಸಿರ್.